ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇತರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಿಮಗೆ ಗೊತ್ತಿರೋಗೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬಿಟ್ಟು ಸ್ಕಾಲರ್ಶಿಪ್ ಕೂಡ ಸ್ಯಾಂಕ್ಷನ್ ಆಗಿದೆ. ನಿಮ್ಗೆ ಗೊತ್ತಿರೋಗೆ ಮುಖ್ಯಮಂತ್ರಿ ರೈತ ನಿಧಿ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮತ್ತು ಲೇಬರ್ ಕೋಡ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಕೂಡ ಬಂದಿದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇರುತ್ತೆ. ನಾವು ಒಂದು ನಾವು ಸ್ಟೇಟಸ್ನ ಯಾಕೆ ಚೆಕ್ ಮಾಡೋದು, ಎರಡನ್ನೂ ಬಂದ್ಬಿಟ್ಟು ಎಲಿಜಿಬಿಲಿ ಕ್ರೈಟೀರಿಯ ಬಂದ್ಬಿಟ್ಟು, ಮೂರನೇ ಬಂದ್ಬಿಟ್ಟು ನಿಮಗೆ ಮೂರು ಸ್ಕಾಲರ್ಶಿಪ್ ಕೂಡ ಬರುತ್ತಾ ಅಂತ. ಇದು ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವು ಏನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಬಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ನಿಮಗೆ ಲೈಕ್ ಮಾಡಿ. ಮೊದಲು ಬಂದ್ಬಿಟ್ಟು ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಕೊಡ್ತೇನೆ. ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಬಂದ್ಬಿಟ್ಟು ಎಸ್ ಎಸ್ ಬಿ ಡಿಪಾರ್ಟ್ಮೆಂಟಿಂದ ಬರ್ತದೆ. ಇದು ಕೂಡ ಎಸ್ ಎಸ್ ಬಿ ಡಿಪಾರ್ಟ್ಮೆಂಟ್ ಅಂಡರ್ ಬರೋದು. ಇದರಲ್ಲಿ ಎಸ್ ಎಸ್ ಬಿ ಡಿಪಾರ್ಟ್ಮೆಂಟ್ ಅಂಡರ್ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ಕಲ್ಯಾಣ ಇಲಾಖೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಮತ್ತು ಟ್ರೈಬಲ್ ಡಿಪಾರ್ಟ್ಮೆಂಟು ನಾಲ್ಕು ಡಿಪಾರ್ಟ್ಮೆಂಟ್ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ನಿಮಗೆ ಇದು ಬಂದ್ಬಿಟ್ಟು ಹಾಸ್ಟೆಲಲ್ಲಿದ್ದರೆ ಮೇಂಟೆನೆನ್ಸ್ ಅಮೌಂಟ್ ಅಂತ ಬರ್ತದೆ, ಮತ್ತು ನಿಮಗೆ ಫೀಸ್ ರಿಮ್ಬರ್ಸ್ಮೆಂಟ್ ಅದು ಬರ್ತದೆ, ನಿಮಗೆ ಫೀಸ್ ರೀಫಂಡ್ ಕೂಡ ಬರ್ತದೆ. ನಿಮಗೆ ಎಲ್ಲ ಗೊತ್ತು ಅನ್ಕೋತೀನಿ. ಆಲ್ರೆಡಿ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಯಾರು ಪಡೀತಿದ್ದೀರಾ, ಎಸ್ ಎಸ್ ಬಿ ಸ್ಕಾಲರ್ಶಿಪ್ಗೆ ಯಾರು ಎಲಿಜಿಬಿಲಿಟಿ ಆಗಿದ್ದೀರಾ, ಯಾರು ಇನ್ಕಮ್ ಕಡಿಮೆ ಇದೆ ಅವರು ಕೂಡ ಎಲಿಜಿಬಿಲಿಲ್ಲ, ಎಲಿಜಿಬಿಲಿಟಿ ಆಗಿರ್ತಾರ, ಅವರು ಸ್ಕಾಲರ್ಶಿಪ್ನ ಆರಾಮಾಗಿ ಪಡೀತಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತು ಅನ್ಕೋತೀನಿ. ಯಾರು ಎಲಿಜಿಬಿಲ್ ಕ್ರೈಟೀರಿಯಾ ಇರ್ತದೆ ಅವರು ಆರಾಮಾಗಿ ಸ್ಕಾಲರ್ಶಿಪ್ನ ಪಡೀತಾರೆ. ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಆ್ಯಸ್ ಯೂಶ್ವಲ್ ವರ್ಷ ವರ್ಷ ಬರೋಂಗೆ, ಯಾರು ಎಲಿಜಿಬಲ್ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ತದೆ ಈ ವರ್ಷ. ಓಕೆ, ಒಂದು ಕ್ಲಾರಿಫೈ ಆಯ್ತು ಅನ್ಕೋತೀನಿ. ಎರಡು ಬಂದ್ಬಿಟ್ಟು ಮುಖ್ಯಮಂತ್ರಿ ವಿದ್ಯಾನಿಧಿ ಬಗ್ಗೆ ಮಾತಾಡ್ತೇನೆ. ಮುಖ್ಯಮಂತ್ರಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡೋದಾದರೆ, ಮುಖ್ಯಮಂತ್ರಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಯಾರು ರೈತರ ಮಕ್ಕಳಿದ್ದಾರೆ ಅವ್ರಿಗೆ ಮಾತ್ರ ಬರ್ತದೆ. ಇನ್ ಕೇಸು ತಮ್ಮ ವಿದ್ಯಾರ್ಥಿ ತಂದೆ ತಾಯಿ ಇದ್ದರೆ ಪಾಣಿ ಇರಬೇಕು, ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಪಾಣಿ ಲಿಂಕ್ ಆಗಿರಬೇಕು. ಆ ಲಿಂಕ್ ಆಗಿದ್ರೆ ನಿಮಗೆ ಡೈರೆಕ್ಟ್ ಆಕ್ಸೆಸ್ ಮೂಲಕ, ನಿಮ್ಮ ಡಿ ಬಿ ಟಿ ಮೂಲಕ ಡೈರೆಕ್ಟ್ ಆಕ್ಸೆಸ್ ಆಗಿ ನಿಮ್ಮ ವಿದ್ಯಾರ್ಥಿ ಖಾತೆಗೆ ಬರ್ತದೆ. ನಿಮ್ಮ ತಂದೆ ತಾಯಿ ಹೆಸರು ಪಾಣಿ, ನಿಮ್ಮ ತಂದೆ ತಾಯಿ ಹೆಸರು ಪಾಣಿ ಇದ್ರೆ ಸಾಕು, ನಿಮ್ಮ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಇನ್ ಕೇಸ್ ಲಿಂಕ್ ಆಗಿಲ್ಲ ಅಂದರೆ ನೀವು ಲಿಂಕ್ ಮಾಡಿಸಿ ಫ್ರೂಟ್ ಸೈಡ್ ಜನರೇಟ್ ಮಾಡಬೇಕಾಗುತ್ತೆ. ಆ ಫ್ರೂಟ್ ಸೈಡ್ ಜನರೇಟ್ ಮಾಡೋದು ನಿಮಗೆ ಆರಾಮಾಗಿ ನಿಮಗೆ ಮುಖ್ಯಮಂತ್ರಿ ವಿದ್ಯಾನಿಧಿ ರೈತರ ಮಕ್ಕಳ ಸ್ಕಾಲರ್ಶಿಪ್ನ ಆರಾಮಾಗಿ ನೀವು ಪಡ್ಕೋಬೋದಾಗಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರದವರೆಗೂ ಬರ್ತದೆ. ನಿಮಗೆ ಗೊತ್ತಿದ್ದಾಗ ವಿದ್ಯಾರ್ಥಿನಿಯರಿಗೆ 11,000 ರೂಪಾಯಿವರೆಗೂ ಬರ್ತದೆ. ಇದು ಡಿಫ್ರೆಂಟ್ ಕೋರ್ಸಿಗೆ ಡಿಫ್ರೆಂಟ್ ಸ್ಕಾಲರ್ಶಿಪ್ ಬರ್ತದೆ. ನಿಮಗೆ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ವಿದ್ಯಾನಿಧಿ ಈ ಸ್ಕಾಲರ್ಶಿಪ್ನ ಆರಾಮಾಗಿ ನೀವು ಪಡಿಬೋದು. ನಿಮಗೆ ಎರಡು ಕೂಡ ಬರ್ತದೆ ಅಂತ ಕೇಳಿದ್ರೆ ಎಸ್ ಎಸ್ ಪಿ ಕೂಡ ಪಡಿಬೋದು, ಮುಖ್ಯಮಂತ್ರಿ ವಿದ್ಯಾನಿಧಿ ಕೂಡ ಆರಾಮಾಗಿ ನೀವು ಪಡಿಬೋದು ಅಂತೇಳಿ ಸ್ಟ್ರಿಕ್ಟಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ನಂತರ ನಿಮಗೆ ಹೇಳೋದಾದ್ರೆ ಮೂರನೇ ಬಂದ್ಬಿಟ್ಟು ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್. ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಏನಂದರೆ ಇದು ಬಂದ್ಬಿಟ್ಟು ಆರ್ಥಿಕ ಸಹಾಯಧನ ಅಂತ ಹೇಳ್ತಾರೆ. ಯಾರು ಲೇಬರ್ ಕಾರ್ಡ್ ಹೊಂದಿರ್ತಾರೆ ಅವರ ಮಕ್ಕಳ ಶಿಕ್ಷಣಕ್ಕಾಗಿ ನಿಮಗೆ ಆರ್ಥಿಕ ಸಹಾಯಧನವನ್ನು ಕೊಡ್ತಾಯಿರ್ತಾರೆ. ಇದು ಬಂದ್ಬಿಟ್ಟು ನಿಮ್ಮ ತಂದೆ ತಾಯಿ ಹತ್ರ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ, ಅದು ಕೂಡ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ, ಅದು ಕೂಡ ಲೇಬರ್ ಕಾರ್ಡ್ ಇದ್ದು ಅದು ಕೂಡ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ನಂತರ ಬಂದ್ಬಿಟ್ಟು ನೀವು ಸ್ಕಾಲರ್ಶಿಪ್ಗೆ ಲಿಂಕ್ ಆಗಿರಬೇಕಾಗುತ್ತೆ. ನಿಮ್ಮ ತಂದೆ ತಾಯಿಗಳ ಆಧಾರ್ ಕಾರ್ಡು, ನಿಮ್ಮ ತಂದೆ ತಾಯಿಗಳ ಲೇಬರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗುತ್ತೆ. ಲಿಂಕ್ ಆದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರೋದು. ಇನ್ ಕೇಸ್ ಲಿಂಕ್ ಆಗಿಲ್ಲ ಅಂದರೆ ನೀವು ಲಿಂಕ್ ಮಾಡಿಸ್ಬೇಕಾಗುತ್ತೆ. ಅಥವಾ ಈಗ ಏನಾಗಿದೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಕಿ ಎಲ್ಲ ಅದೇ ಆಟೋಮೆಟಿಕ್ಕಾಗಿ ಲಿಂಕ್ ಆಗಿ ತೊಗೊಂಡಿದ್ದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸ್ಕಾಲರ್ಶಿಪ್ ಹಾಕಬೇಕಾಗುತ್ತೆ, ಯಾಕಂದರೆ ಕೆಲವೊಂದು ರಿನ್ಯೂವಲ್ ವಿದ್ಯಾರ್ಥಿಗಳಿಗೆ ಅದೇ ಆಟೋಮೆಟಿಕ್ಕಾಗಿ ಲಿಂಕ್ ಆಗಿರುತ್ತೆ ಅಂತ ಹೇಳ್ಕೊಬಿಟ್ಟಿದ್ದೀನಿ. ಯಾರು ಫ್ರೆಷರ್ಸ್ ಒಂದು ವರ್ಷ ಕೂಡ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾರು ಪಡೆದಿಲ್ಲ ಅವ್ರು ಹೋಗ್ಬಿಟ್ಟು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ಸ್ಕಾಲರ್ಶಿಪ್ ಪಡಿಬೋದು ಅಂತೇಳಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಗೆ ಕೂಡ ಸ್ಟೇಟಸ್ ಸ್ಟೋರ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಚೆಕ್ಔಟ್ ಮಾಡಿ, ಲಾಸ್ಟಿಗೆ ನಿಮಗೆ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡೋದಾದ್ರೆ ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಲೇಬರ್ ಡಿಪಾರ್ಟ್ಮೆಂಟಿಂದ ಬರೋದು, ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ಟೇಟ್ ಡಿಪಾರ್ಟ್ಮೆಂಟು, ಅದೇ ಹೇಳಿದಾಗೆ ಬ್ಯಾಕ್ವರ್ಡ್ ಕಾಸ್ಟ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಟ್ರೈಬಲ್ ಡಿಪಾರ್ಟ್ಮೆಂಟ್ ಅಥವಾ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಎಸ್ ಎಸ್ ಸ್ಕಾಲರ್ಶಿಪ್ ಬರ್ತದೆ. ನಂತರ ಬಂದ್ಬಿಟ್ಟು ನಿಮ್ಮದು ಮುಖ್ಯಮಂತ್ರಿ ರೈತ ನಿಧಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಬರ್ತದೆ. ಈ ಮೂರು ಡಿಪಾರ್ಟ್ಮೆಂಟ್ ಬೇರೆ, ಅದಕ್ಕೋಸ್ಕರ ನಿಮ್ದು ಏನೇ ಪ್ರಾಬ್ಲಮ್ ಆದರೂ ಕೂಡ ಆ ಡಿಪಾರ್ಟ್ಮೆಂಟ್ನ ಭೇಟಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಎಸ್ ಎಸ್ ಪಿ ಪ್ರೋಗ್ರಾಮ್ ಅಂದರೆ ನಿಮ್ಮ ರೆಸ್ಪೆಕ್ಟ್ ಡಿಪಾರ್ಟ್ಮೆಂಟ್, ಇನ್ ಕೇಸ್ ಲೇಬರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂದರೆ ನೀವು ಲೇಬರ್ ಡಿಪಾರ್ಟ್ಮೆಂಟ್ನ ಕಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು ಅಗ್ರಿಕಲ್ಚರ್ದು ಸ್ಕಾಲರ್ಶಿಪ್ನ ಪ್ರಾರಂಭ ಅಂದರೆ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಸಿಕ್ಕ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಎಲ್ಲ ಸ್ಕಾಲರ್ಶಿಪ್ ಮೂರು ಕೂಡ ಬರ್ತದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಮುಂಚೆ ಏನೇಳಿದ್ರೆ ಅಂದರೆ ಬರೀ ಎರಡು ಒಬ್ಬ ವಿದ್ಯಾರ್ಥಿಗಳಿಗೆ ಬರೀ ಎರಡು ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಯಾವುದೇ ಬದಲಾವಣೆ ಮಾಡಿಲ್ಲ. ಈಗ ಮುಖ್ಯಮಂತ್ರಿ ರೈತ ನಿಧಿ ಕೂಡ ಪಡೆದಿದ್ದಾರೆ ವಿದ್ಯಾರ್ಥಿಗಳು, ಇನ್ನು ಲೇಬರ್ ಸ್ಕಾಲರ್ಶಿಪ್ ಕೂಡ ಬರೆದಿದ್ದಾರೆ, ಇನ್ನೂ ಕೂಡ ಎಸ್ ಎಸ್ ಪಿ ಕೂಡ ಪಡೆಯಲಿದ್ದಾರೆ ಅಂತೇಳಿ ಮಾಹಿತಿ ಬರ್ತಿದೆ. ಸದ್ಯಕ್ಕೆ ನೆಕ್ಸ್ಟ್ ಏನು ಚೇಂಜಸ್ ಆಗುತ್ತೆ ಗೊತ್ತಿಲ್ಲ. ನೀವು ಮೇನ್ ಕೇಳೋದು ಬಂದ್ಬಿಟ್ಟು ಸ್ಟೇಟಸ್ ಚೆಕ್ ಮಾಡೋದು ಅಂತ ನೀವು ಎಸ್ ಎಸ್ ಪಿ ಪೋರ್ಟಲ್ಗೆ ಹೋಗಿ ಅಲ್ಲಿ ನಿಮ್ಮ ಎಸ್ ಎಸ್ ಪಿ ಪೋರ್ಟಲಲ್ಲಿ 2022-23 ಸಾಲನ್ನು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ಕ್ಲಿಕ್ ಮಾಡ್ಬಿಟ್ಟು ನೀವು ವಿದ್ಯಾರ್ಥಿ ಲಾಗಿನ್ಗೆ ಹೋಗಿ ನೀವು ಲಾಗಿನ್ ಆಗೋಕ್ಕೆ, ಲಾಗಿನ್ ಆದ ತಕ್ಷಣ ನಂತರ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಂತರ ವಿದ್ಯಾರ್ಥಿಗಳು ಲಾಗಿನ್ ಆದ ತಕ್ಷಣ ಈ ಥರ ಪೋರ್ಟಲಲ್ಲಿ ಬರ್ತದೆ.
ಮಾಡುತ್ತೆ, ಅದೇ ರೀತಿ ತೋರಿಸುತ್ತೆ ನಿಮ್ಗೆ ಯಾವ್ಯಾವ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಇದ್ದೀರಾ ಆ ಸ್ಕಾಲರ್ಶಿಪ್ದು ಬಂದುಬಿಟ್ಟು ಇಲ್ಲಿ ಡಿಪಾರ್ಟ್ಮೆಂಟ್ನ ಶೋ ಮಾಡುತ್ತೆ. ಇದೆ ಸಿಂಪಲ್ ಅಪ್ಡೇಟು. ಎಲ್ಲ ನಿಮಗೆ ಸ್ಟೂಡೆಂಟ್ ಫೀಸ್ ಎಷ್ಟು, ಯಾವ ಅಕೌಂಟಿಗೆ ಹೋಗಿದೆ, ಟ್ರಾನ್ಸಾಕ್ಷನ್ ಡೀಟೇಲ್ಸು, ಪುಸ್ಟು ಡಿಬಿಟಿ ಎಲ್ಲ ನೆಕ್ಸ್ಟು ಫ್ಯೂಚರಲ್ಲಿ ಶೋ ಮಾಡುತ್ತೆ. ಈಗ ಫ್ರಮ್ ರೀಸೆಂಟ್ ಅಪ್ಡೇಟ್ ಬರ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕ್ರೆಡಿಟ್ ಆಗಿಬಿಟ್ಟಿದೆ. ಮುಖ್ಯಮಂತ್ರಿ ವಿದ್ಯಾನಿಧಿ ಆಲ್ಮೋಸ್ಟ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಬಾಕಿ ಇದೆ ಅವರು ಕೂಡ ಕ್ರೆಡಿಟ್ ಆಗುತ್ತೆ. ಇನ್ನು ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಇನ್ನೂ ಕೂಡ ಸ್ಕಾಲರ್ಶಿಪ್ ಡೇಟ್ ಕೂಡ ಇನ್ನೂ ಕೂಡ ಬಾಕಿ ಇದೆ. ಅಪ್ಲೈ ಮಾಡಿದ್ರು ಕೂಡ ಅವ್ರಿಗೆ ಕೂಡ ಕ್ರೆಡಿಟ್ ಆಗುತ್ತೆ. ಇನ್ನು SSP ಸ್ಕಾಲರ್ಶಿಪ್ ಮೇನ್ ಬಂದ್ಬಿಟ್ಟು ಇದು ಕೂಡ ಪ್ರೊಸೆಸಿಂಗ್ ನಡೀತಿದೆ. ಇನ್ನು ಕೂಡ ಲಾಸ್ಟ್ ಡೇಟ್ ಕೂಡ ಆಗಿಲ್ಲ, ಇನ್ನು ಕೂಡ ಪ್ರೊಸೆಸಿಂಗ್ ನಡೀತಿದೆ. ಅದು ಕೂಡ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಬರ್ತದೆ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.